ಇಂದು ಊಟಿ ಪ್ರವಾಸದಿಂದ ರಾಜ್ಯಕ್ಕೆ ಸಿಎಂ ವಾಪಸ್ಸಾಗಲಿದ್ದಾರೆ. ಇವತ್ತು ಮತ್ತು ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರು ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಮೂರು ದಿನಗಳ ಕಾಲ ವಿಶ್ರಾಂತಿ ಮಾಡಲಿಕ್ಕೆ ಊಟಿಗೆ ಹೋಗಿದ್ದರು ಮುಖ್ಯಮಂತ್ರಿಗಳು, ವಾಪಸ್ಸಾಗ್ತಿದ್ದಾರೆ. ಇವತ್ತು ಮತ್ತು ನಾಳೆ ಸಿದ್ದರಾಮಯ್ಯ ತಮ್ಮ ತವರು ಮೈಸೂರು ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಬೆಳಗ್ಗೆ 10:30ಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. 11 ಗಂಟೆಗೆ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ ಸಿಎಂ. ಅದಾದ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ಇನ್ನು ಮೈಸೂರಿನ ಗನ್ ವೃತ್ತದಲ್ಲಿ ಪ್ರತಿಮೆ ಇದೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಮುಖ್ಯಮಂತ್ರಿಗಳು. 2 ದಿನಗಳ ಕಾಲ ಇವತ್ತು ಮೈಸೂರಿನಲ್ಲೇ ವಾಸ್ತವ್ಯವನ್ನು ಹೂಡುತ್ತಾರೆ. ನಾಳೆ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗಿಯಾಗಲಿದ್ದಾರೆ. ನೋಡಿ, ಊಟಿ ಪ್ರವಾಸಕ್ಕೆ ಹೋಗಿದ್ದರು ಸಿದ್ದರಾಮಯ್ಯನವರು. ಚುನಾವಣಾ ಟೆನ್ಷನ್ ಎಲ್ಲ ಮುಗಿಸ್ಕೊಂಡು 3 ದಿನಗಳ ಕಾಲ ರಿಲ್ಯಾಕ್ಸ್ ಮಾಡೋಕ್ಕೆ ಇವತ್ತು ವಾಪಸ್ಸಾಗ್ತಿದ್ದಾರೆ ರಾಜ್ಯಕ್ಕೆ. ಮೈಸೂರಿಗೆ 2 ದಿನಗಳ ಕಾಲ ಒಂದು ಪ್ರವಾಸ ಕೈಗೊಂಡಿದ್ದಾರೆ. 10:30ಕ್ಕೆ ಏರ್ಪೋರ್ಟ್ಗೆ ಬರ್ತಾರೆ. ಅದಾದಮೇಲೆ 11 ಗಂಟೆಗೆ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು. ಮೈಸೂರಿನ ಗನ್ ಹೌಸ್ ಸರ್ಕಲ್ನಲ್ಲಿ ಬಸವೇಶ್ವರ ಅವರ ಪ್ರತಿಮೆ ಇದೆ. ಅದಾದಮೇಲೆ ಸಾಕಷ್ಟು ಕಾರ್ಯಕ್ರಮಗಳು ಇದ್ದಾವೆ, ಮುಖ್ಯಮಂತ್ರಿಗಳು ಅದರಲ್ಲೂ ಭಾಗಿಯಾಗ್ತಾರೆ. ಅದಾದ ಮೇಲೆ ಮೈಸೂರಿನಲ್ಲೇ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಸಹಜವಾಗಿ ಚರ್ಚೆಗಳಾಗ್ತಾ ಇರುತ್ತೆ. ಸ್ಥಳೀಯ ನಾಯಕರು ಬಂದು ಭೇಟಿಯಾಗೋದು, ಚರ್ಚೆ ಮಾಡೋದು ಇದ್ದೇ ಇರುತ್ತೆ. ಬಟ್ ಈಗ ಜೂನ್ 4ರವರೆಗೂ ಕೂಡ ಒಂದು ರೀತಿ ಟೆನ್ಷನ್ ಇದ್ದೇ ಇರುತ್ತೆ. ಈಗ ಸ್ವಲ್ಪ ರಿಲ್ಯಾಕ್ಸು, ಇನ್ನೊಂದು 20-25 ದಿನಗಳ ಕಾಲ ಇನ್ನೂ 4 ಹತ್ತಿರ ಬರ್ತಿದ್ದಂತೆ ಮತ್ತೆ ಸಹಜವಾಗಿ ಟೆನ್ಷನ್ ಶುರುವಾಗುತ್ತೆ. ಬಟ್ ಈಗ ಮುಖ್ಯಮಂತ್ರಿಗಳು 2 ದಿನಗಳ ಕಾಲ ತಮ್ಮ ತವರು ಪ್ರವಾಸ ಕೈಗೊಳ್ಳಲಿದ್ದಾರೆ.